ಇದೆಂಗಿದೆ ಪ್ರಶ್ನೆ ಅಂದ್ರೆ ಮಾಡಿದ ತಪ್ಪು ಪ್ರಶ್ನೆ ನೀವು ನನಗೆ ಕೇಳ್ತಿದ್ದೀರಿ ತಪ್ಪು ಮಾಡಿದಂತ ಸಿದ್ರಾಮಯ್ಯ ಕೇಳಿ ಪ್ರಶ್ನೆ ನಿಮ್ಮ ಯಾಕೆ ಕಾಯಿಲೆ ಅಂತ ಸಮವಸ್ತ್ರ ಹಾಕೊಂಡು ಹೋಗ್ತಾರಂತ ವಿದ್ಯಾರ್ಥಿಗಳು ಮಾತ್ರ ಈ ಕೋರ್ಟ್ ಜಡ್ಜ್ಮೆಂಟ್ ಬಂದಿರೋದು ಬೇರೆ ಅವರು ಹಿಜಾಬ್ ಹಾಕೊಂಡು ಹೋಗ್ತಾರೋ ಅವರು ಇವರೇ ಹೇಳಿದಾರಲ್ಲ ಪ್ರಿಯಾಂಕಾ ಗಾಂಧಿ ಬಿಕ್ರಿ ಬೇಕಾರ ಹಾಕೊಂಡು ಹೋಗ್ಲಿ ನಾನು ಆ ಪದಗಳು ಬಳಸಲ್ಲ ಶಾಲೆಗೆ ಸಮವಸ್ತ್ರ ಹಾಕೊಂಡು ಹೋಗ್ಬೇಕು ಹಿಜಾಬ್ ಹಾಕೊಂಡು ಹೋಗಂಗಿಲ್ಲ ಕೇಸರಿ ಶಾಲೆ ಹಾಕೊಂಡು ಹೋಗಿಲ್ಲ ನಾನು ಕೊಟ್ಟಿರೋ ಜಡ್ಜ್ಮೆಂಟ್ ಅಲ್ಲ ಇದು ಬಿಜೆಪಿ ಕೊಟ್ಟಿರೋ ಜಡ್ಜ್ಮೆಂಟ್ ಅಲ್ಲ ಇದು ಕೋರ್ಟ್ ಕೊಟ್ಟಿರೋ ಜಡ್ಜ್ಮೆಂಟ್ ಅಂಬೇಡ್ಕರ್ ಬಿಟ್ರೆ ನಾನೇ ಸಂವಿಧಾನವನ್ನು ಉಳಿಸಲು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರಲ್ಲ ಈ ಕೋರ್ಟ್ ಜಡ್ಜ್ಮೆಂಟ್ಗೆ ಬೆಲೆ ಕೊಡಬೇಕು ಅಂತ ಭಾವನೆ ಅವ್ರಿಗಿಲ್ವಾ ಒಂದು ಮಾತು ಹೇಳ್ಬೋದಿತ್ತಲ್ಲ ಕಾಂಗ್ರೆಸ್ನವರು ನೀವು ಮುಸಲ್ಮಾನರು ನಮ್ಗೆ ಓಟ್ ಕೊಟ್ಟಿದ್ರಿ ನಮಗೆ ಬೆಂಬಲ ಕೊಟ್ಟಿದ್ರಿ ನಾವು ನಿಮ್ಮನ್ನು ಸಾಕಿದ್ದೀವಿ ಕೋರ್ಟ್ ಜಡ್ಜ್ಮೆಂಟ್ಗೆ ಬೆಲೆ ಕೊಡಿ ಒಬ್ಬನ ಬಾಯಿಗಾರ ಬತ್ತ ಅವ್ರು ಕುಣಿತಿರೋದು ಇವ್ರು ಕುಡಿಸೋದಕ್ಕೆ ನಾವು ಇದನ್ನು ಬಿಡೋದಿಲ್ಲ ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟ ಸುಪ್ರೀಂ ಕೋರ್ಟ್ ಹೇಳಿಕೆಗೂ ನಾವು ಬೆಲೆ ಕೊಡ್ತೀವಿ ಅವ್ರೇನು ಹೇಳ್ತಾರೆ ಹೇಳ್ಬಿಟ್ಬಿಟ್ರು ಮುಸಲ್ಮಾನರು ಕೋರ್ಟ್ ಹೇಳಿದ್ರು ಕೂಡ ನಾವು ಶಿಕ್ಷಣ ಬೇಕಾದ್ರೂ ಬಿಡ್ತೇವೆ ಧರ್ಮ ಬಿಡಲ್ಲ ಒಬ್ಬ ಕಾಂಗ್ರೆಸ್ ಇದನ್ನಾರು ಇದನ್ನು ಖಂಡನೆ ಮಾಡಲ್ಲ ಮತ್ತೇಳೇನು ಎಲ್ಲರೂ ಅಣ್ಣ ತಮ್ಮಂಗೆ ಬದುಕಬೇಕು ಬಾಳ್ಬೇಕು ಕುವೆಂಪುರವರ ಹೇಳಿಕೆಯನ್ನು ಕೂಡ ಉದಾಹರಣೆ ಕೊಡ್ತಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಇದನ್ನ ನೀವಿಷ್ಟು ದಿನ ರಾಜ್ಯದ ದೇಶದ ಜನರನ್ನ ಕಾಂಗ್ರೆಸ್ ಮೋಸ ಮಾಡಿ 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 ಸಾಕಾಗಿ ಇವತ್ತು ಮೂಲೆಗೆ ಕಚ್ಚಿದಿರಿ ಕರ್ನಾಟಕ ರಾಜ್ಯ ಸ್ವಲ್ಪ ಉಸಿರಾಡ್ತಿದ್ದೀರಿ ಈ ಶರೀರದ ಜೀವ ಇಡಿಯಲ್ಲ ಕಾಂಗ್ರೆಸ್ ಜೀವ ಇತ್ತೆ ಅಂತ ನಿಮ್ಗೆ ಈ ಎಲ್ಲ ಹೇಳಿಕೆಗಳು ಈ ನಡವಳಿಕೆಗಳು ಮುಂದಿನ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಅಡ್ರೆಸ್ಸೂ ಇರಲ್ಲ ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ ನಾನು